ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಸೇತುವೆಯೊಂದು ಯಮನಿಗೆ ಆಹ್ವಾನ ನೀಡಿದೆ. ಸೇತುವೆ ಕುಸಿದಿದ್ರೂ ಅದರ ಮೇಲೆ ಇನ್ನೂ ಜನ ಓಡಾಡ್ತಾ ಇದ್ದಾರೆ. ಭಾಲ್ಕಿ ಹುಮನಾಬಾದ್ ಕಲಬುರಗಿಯ ಮಹಾರಾಷ್ಟ್ರದ ಉದಗಿರ ಲಾತೂರು ನಾಂದೇಡ ಸೇರಿದಂತೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಅರ್ಧ ಭಾಗಕ್ಕೆ ಕುಸಿದು ಬಿದ್ದಿದೆ. ಯಾವಾಗ ಪೂರ್ತಿ ಕುಸಿದು ಬೀಳುತ್ತೋ ಗೊತ್ತಾಗ್ತಾ ಇಲ್ಲ. ರಸ್ತೆ ಮಾಡುವಾಗ ಹೊಸ ಸೇತುವೆ ನಿರ್ಮಿಸದೆ ಹಳೆ ಸೇತುವೆಗೆ ತೇಪೆಯನ್ನ ಹಾಕಿದ್ದೆ ಈ ಅವಾಂತರಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಂದಹಾಗೆ ಇದು ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರ. ಸಚಿವರ ಕ್ಷೇತ್ರದಲ್ಲೇ ತವರು ಕ್ಷೇತ್ರದಲ್ಲಿಯೇ ಈ ಕಳಪೆ ಕಾಮಗಾರಿ ನಡೆದಿರುವುದು ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಸೇತುವೆ ಕುಸಿದು 2-3 ದಿನ ಕಳೆದ್ರೂ ಕೂಡ ಅಧಿಕಾರಿಗಳು ಅದನ್ನ ಸರಿಪಡಿಸುವಂತಹ ಗೋಜಿಗೆ ಹೋಗಿಲ್ಲ. ಆದ್ರೆ ಜನ ಮಾತ್ರ ಇದೇ ಸೇತುವೆ ಮೇಲೆ ಇದೀಗ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ 10 ವರ್ಷದಲ್ಲಿ ಆ ಒಂದು ಬ್ರಿಡ್ಜ್ ಅನ್ನ ಬಿದ್ದು ಹೋಗಿದ್ದು ಕಳಪೆ ಕಾಮಗಾರಿಗೆ ಅನ್ನೋದಂದ್ರೆ ಅದು ಕಾರಣ ಅದ. ಒಳ್ಳೆ ಕ್ವಾಲಿಟಿ ಆದಂತ ಒಂದು ನಾವು ಕೆಲಸವನ್ನ ಮಾಡಿದ್ರೆ ಅದು 10-20 ವರ್ಷ ಅಲ್ಲ, 50 ವರ್ಷ. ಇವತ್ತು ನಿಜಾಮನ ಆಡಳಿತದ ಅನೇಕ ರೋಡ್ಗಳಿದ್ದಾವೆ, ಇವತ್ತಿನ ಸರ್ಕಾರಗಳಿಗೆ ಇವತ್ತಿನ ಅಧಿಕಾರಿಗಳಿಗೆ ಇಲ್ಲದ. ಈ ಸಾರ್ವಜನಿಕ ದುಡ್ಡು ವಿನಿಯೋಗ ಮಾಡಿ ಒಂದು 10 ವರ್ಷನೂ ಬಾಳಿಕೆ ಬರಲ್ಲ ಅಂದ್ರೆ ನಗ ಮಾತದ. ಅದಕ್ಕೆ ಇದರಲ್ಲಿ ಶಾಮಿಲ್ ಪ್ರತಿಯೊಂದು ಅಧಿಕಾರಿಗಳಿಗೆ ಇಲಾಖಾ ಮಟ್ಟದಲ್ಲಿ ತನಿಖೆಯಾಗಿ ಅವರಿಗೆ ಶಿಕ್ಷೆ ಕೊಡಬೇಕು, ಜೊತೆಗೆ ಯಾರು ಗುತ್ತಿದಾರ ಅದನ್ನ ಅವನಿಗೆ